ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಷ್ಟು ಸರ್ತಿ ಹೇಳದ್ ನಿನಗೆ ಈ ಟೈಮಲ್ಲಿ ಹುಷಾರಾಗಿರ್ಬೇಕು ಅಂತ, ಆದ್ರೆ ನನ್ನ ಮಾತೇ ಕೇಳಲ್ಲ ಅಂತೀಯ ನೀನು? ಸರ್, ಯಾರಾದ್ರೂ ಕಷ್ಟದಲ್ಲಿದ್ದಾಗ ನೋಡ್ಕೊಂಡು ಸುಮ್ಮನಿರೋದು ತಪ್ಪಾಗುತ್ತೆ. ಹಾಗಂತ ಅವ್ರನ್ನ ಕಾಪಾಡೋದಕ್ಕೆ ಹೋಗಿ ನಮ್ಮನ್ನ ಏಟ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಏನಿಲ್ಲ, ಅವ್ರಿಗೆ ಒಂದು ಸಹಾಯ ಮಾಡ್ದಾಗಾಯ್ತಷ್ಟೇ. ದಡ್ಡಿ ತರ ಮಾತಾಡ್ಬೇಡ ನೀನು. ಅವನಿಗೆ ಸಹಾಯ ಮಾಡುವಂತ ಯಾರೇ ಹೇಳಿದ್ ನಿನಗೆ? ಹಾ, ಆ ಪರಿಸ್ಥಿತಿಲಿ ಇದೆಯಾ ನೀನು? ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಆಯೆ ಇಟ್ಟು ಹೊಟ್ಟೆಗೆ ಬಿದ್ದಿದ್ರೆ ಏನ್ ಗತಿ ಹೇಳು? ನೋಡು, ಇನ್ನೊಂದ್ಸತಿ ಮಗು ವಿಚಾರದಲ್ಲಿ ಏನಾದ್ರೂ ಹುಡುಗಾಟ ಆಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಮಗು ವಿಚಾರ ಬಂದ್ರೆ ಹೆಂಡತಿನೇ ಮರ್ತು ಬಿಡ್ತೀರಾ ಅಲ್ವಾ? ಹಾಗಂತ ಏನೂ ಇಲ್ಲ, ನನಗೆ ಇಬ್ರು ಇಂಪಾರ್ಟೆಂಟ್. ಯಾರಿಗೇನೇ ಆದ್ರೂ ನಾನಂತೂ ಸಹಿಸ್ಕೊಳ್ಳಲ್ಲ. ಸರ್, ನನಗೆ ನಿಮ್ ನೋವೇನು ಅಂತ ಅರ್ಥ ಆಗುತ್ತೆ. ನಾನು ಬೇಕು ಅಂತ ಮಾಡಲಿಲ್ಲ, ಭಾವನ್ಗೇನಾದ್ರೂ ಆಗ್ಬಿಡುತ್ತೋ ಆತಂಕದಲ್ಲಿ ಅಡ್ಡ ಹೋದೆ ಅಷ್ಟೇ. ಆದ್ರೂ ನೀನ್ ಮಾಡಿದ್ಯಪ್ಪ ನನಗೆ ಸರಿ ಕಾಣಿಸ್ಲಿಲ್ಲ. ಯಾಕಂದ್ರೆ ನೀನಿವಾಗ ಬೇರೆಯವರಿಗೆ ಸಹಾಯ ಮಾಡೋ ಪರಿಸ್ಥಿತಿಲಿ ಇಲ್ಲ. ಹಾಗೆ ಅನ್ಕೊಳ್ಳೋದು ತಪ್ಪಾಗತ್ತೆ ಸರ್. ಯಾಕೆ, ನೀವ್ ಕೇಳಿಲ್ವಾ? ನೀರಲ್ಲಿ ಬಿದ್ದವನ್ಗೆ ಒಂದು ಹುಲ್ಕಡ್ಡಿ ಕೂಡ ಆಸರೆ ಆಗುತ್ತೆ ಅಂತ. ಆ ಪರಿಸ್ಥಿತಿನಲ್ಲಿ ಅವರು ಭಾವನ್ಗೆ ಏನ್ ಮಾಡ್ತಿದ್ರೋ ಹೇಳಕ್ ಆಗ್ತಿರ್ಲಿಲ್ಲ ಸರ್. ಹಂಗಲ್ಲ ಸೇವಂತಿ. ಸರ್, ಈಗ ನನ್ಗೇನು ಆಗಿಲ್ವಲ್ಲ, ಆರಾಮಾಗಿದ್ದೀನಿ. ನೀವ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ಕೋತಿದ್ದೀರಾ? ನಾವು ಬೇರೆಯವ್ರಿಗೆ ಒಳ್ಳೇದ್ ಮಾಡಿದ್ರೆ ನಮಗೂ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಇಷ್ಟೇ ಉದಾಹರಣೆ. ಏನೋಪ್ಪ, ಸರ್ ಒಂದ್ ನಿಮಿಷ ಇರಿ, ನನಗೊಂದ್ ಸ್ವಲ್ಪ ಕೆಲಸ ಇದೆ. ಏನ್ ಕೆಲಸ? ಭಾವನ್ ಕಾಲ್ಗೆ ಏಟ್ ಬಿದ್ದಿದೆ. ಅದಕ್ಕೆ ಔಷಧಿ ಹಾಕಿ ಬ್ಯಾಂಡೇಜ್ ಕಟ್ಟಬೇಕು. ಏಯ್, ತಲೆ ಕೆಟ್ಟಿದ್ಯಾ ನಿನ್ಗೆ? ಯಾಕ್ ಸರ್? ನೀನು ಅವನ ಕಾಲ್ಗೆ ಬ್ಯಾಂಡೇಜ್ ಹಾಕೋದು ನನಗೆ ಇಷ್ಟ ಇಲ್ಲ, ಅದ್ರ ಅಗತ್ಯನು ಇಲ್ಲ. ಸರ್, ಇದು ನಿಮ್ ಬಾಯಿಂದ ಬರೋ ಮಾತಲ್ಲ, ನಾನು ಇದನ್ನ ನಿಮ್ಮಿಂದ ನಿರೀಕ್ಷೆ ಮಾಡಿರ್ಲಿಲ್ಲ ಸರ್. ನಾನೇನಾದ್ರೂ ಹೇಳ್ತೀನಿ ಅಂದ್ರೆ ಅದಕ್ಕೆ ಸಾವಿರ ಅರ್ಥ ಇರುತ್ತೆ. ಸರ್, ರೋಡಲ್ಲಿ ಹೋಗೋರ್ಗೆ ಪೆಟ್ಟಾದಾಗ ಅಯ್ಯೋ ಅನ್ನೋ ನೀವು, ಮನೆಯವ್ರಿಗೆ ಪೆಟ್ಟಾದಾಗ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಅವರು ಎಲ್ಲರ ಹಾಗೆ ಮನುಷ್ಯರೇ, ಅರ್ಥ ಮಾಡ್ಕೊಳ್ಳಿ. ಮನುಷ್ಯ ಅಂತ ಒಪ್ಕೋತೀನಿ, ಆದ್ರೆ ಮನುಷ್ಯರಿಗಿರೋ ಯಾವ ಗುಣನೂ ಇವನಿಗಿಲ್ಲ. ಒಳ್ಳೆತನಕ್ಕಿಂತ ಕೆಟ್ಟತನನೇ ಜಾಸ್ತಿ ತುಂಬಿಕೊಂಡಿದೆ. ರಾಕ್ಷಸ ರಾಕ್ಷಸ ಅಂತ ಹೇಳಿದ್ರು ತಪ್ಪಾಗಲ್ಲ ಇವನ್ನ. ನೋಡಿ ಸರ್, ಇದು ಒಳ್ಳೆತನ ಇದೆಯೋ ಅಥವಾ ಕೆಟ್ಟತನ ಇದೆಯೋ ಅಂತ ಹುಡುಕ್ತಾ ಕೂತ್ಕೊಳ್ಳೋ ಟೈಮ್ ಅಲ್ಲ. ನೊಂದ್ಕೊಂಡಿರೋರ್ಗೆ ಆರೈಕೆ ಮಾಡ್ಬೇಕು. ಒಳ್ಳೆತನ ಅನ್ನೋದು ಕಂದಾಯ ಕೇಳುತ್ತೆ ಅನ್ನೋದು ನೆನಪಿರ್ಲಿ, ಅದರಲ್ಲೂ ಅದು ಎಲ್ಲ ಕಡೆನೂ ಉಪಯೋಗಕ್ಕೆ ಬರಲ್ಲ. ಇನ್ಫ್ಯಾಕ್ಟ್ ಇಂಥವ್ರ ವಿಷಯದಲ್ಲಂತೂ ಅದು ಯೂಸೇ ಆಗಲ್ಲ. ಸರ್, ಒಳ್ಳೆತನಕ್ಕೆ ಆ ಕ್ಷಣಕ್ಕೆ ಪ್ರತಿಫಲ ಸಿಗದೇ ಇರಬಹುದು, ಆದ್ರೆ ಗೆಲುವಂತೂ ಒಂದಲ್ಲ ಒಂದಿನ ಸಿಕ್ಕೇ ಸಿಗತ್ತೆ. ಸಿಕ್ಕಮೇಲೆ ಅದು ನಮ್ ಜೊತೆನೆ ಇರುತ್ತೆ. ಅಯ್ಯೋ ನಿಧಾನ ಸೇವಂತಿ, ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲ್ಲ ಇವಳು.